ಆತ್ಮ ಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ನನ್ನ ಪ್ರಿಯ ಸ್ನೇಹಿತರೆ, ದೇವರ ವಾಕ್ಯದ ಸತ್ಯವನ್ನು ಧ್ಯಾನ ಮಾಡುವ ಮೊದಲು ನಮ್ಮ ಶಿರಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಂಥ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯದಲ್ಲಿ ನಾವು ನೆಲೆಗೊಂಡು ಮುಂದುವರಿಯುವಂತೆ ಕೃಪೆ ಮಾಡು. ನಾವು ನಿಜವಾಗಿಯೂ ರಕ್ಷಣೆಯ ಅನುಭವಕ್ಕೆ ಬಂದಿದ್ದೇವೆಯೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸಿಕೊಂಡು ದೇವರೇ ನಮ್ಮನ್ನು ನಾವು ವಂಚನೆ ಮಾಡಿಕೊಳ್ಳದೆ ದೇವರ ವಾಕ್ಯದ ಅಕ್ಕೆ ಅನುಸಾರವಾಗಿ ನಾವು ನಮ್ಮ ಪಾಪಗಳಿಗಾಗಿ ಮಾನಸಾಂತರಪಟ್ಟು ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳುವಂಥ ಕೃಪೆ ಅನುಗ್ರಹಿಸು. ಈ ದಿವಸದಲ್ಲಿನ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಗಳು ಉಂಟಾಗಲಿ ಕರ್ತನೆ. ಆಮೇನ್. ನಾವು ಈ ದಿವಸದಲ್ಲಿ ದೇವರು ನಮಗೆ ಕೊಡತಕ್ಕಂಥ ಈ ರಕ್ಷಣೆ, ಅದು ಪರಲೋಕದ ನಮ್ಮ ತಂದೆಯಾದಂಥ ದೇವರ ಉದ್ದೇಶಕ್ಕನುಗುಣವಾಗಿದೆ ಮತ್ತು ಅದು ಆತನ ಕೆಲಸವಾಗಿದೆ ಎಂಬುದನ್ನು ನಾವು ನೋಡುತ್ತಾ ಬರುತ್ತಿದ್ದೇವೆ. ಇವತ್ತಿನ ದಿವಸದಲ್ಲಿ ಇನ್ನೊಂದು ವಾಕ್ಯ ಭಾಗಕ್ಕೆ ನಾವು ಬರೋಣ. ಎಫೆಸದವರಿಗೆ ಬರೆದಂಥ ಪತ್ರ ಅಲ್ಲಿ ಒಂದನೇ ಅಧ್ಯಾಯ, ಎಫೆಸದವರಿಗೆ ಬರೆದಂಥ ಪತ್ರ ಒಂದನೇ ಅಧ್ಯಾಯ ಅಲ್ಲಿ ಮೂರನೇ ವಚನದಿಂದ 11ನೇ ವಚನದವರೆಗೆ ಬರೆಯಲ್ಪಟ್ಟಂಥ ವಾಕ್ಯ ಭಾಗವನ್ನು ನಾವು ನೋಡಿಕೊಳ್ಳೋಣ. ಒಂದನೇ ಅಧ್ಯಾಯ, ಎಫೆಸದವರಿಗೆ ಬರೆದ ಪತ್ರ ಒಂದನೇ ಅಧ್ಯಾಯ 3-11 ವಚನದವರೆಗೆ ಬರೆಯಲ್ಪಟ್ಟಂಥ ವಾಕ್ಯ ಭಾಗ. ದೇವರ ವಾಕ್ಯವನ್ನು ನಾವು ಓದಿ ಕೇಳೋಣ. ದೇವರ ವಾಕ್ಯವನ್ನು ನಾವು ಕೇವಲ ಓದುವುದು ಮಾತ್ರ ಅಲ್ಲ, ದೇವರ ವಾಕ್ಯದ ಸತ್ಯಗಳನ್ನು ನಾವು ಯಥಾರ್ಥವಾಗಿ ನಮ್ಮ ಜೀವನದಲ್ಲಿ ನಾವು ಹಿಂಬಾಲಿಸುವವರಾಗಿರಬೇಕು. ನಾವು ಓದೋಣ ಅದನ್ನು. ಪೌಲನು ಎಫೆಸದವರಿಗೆ ಬರೆದಂಥ ಪತ್ರಿಕೆ 1:3-11 ವಚನದವರೆಗೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ಆತನು ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷ ಜ್ಞಾನ ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ. ತಾನು ಕಾಲವು ಪರಿಪೂರ್ಣವಾದಾಗ ನಿರ್ಮಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷ ಮಾಡಿಕೊಂಡಿದ್ದನು. ಅದೇನೆಂದರೆ, ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕೆಂಬುದೇ. ಕ್ರಿಸ್ತನಲ್ಲಿಯೇ ಸಮಸ್ತವು ಒಂದಾಗುವುದು. ಇದಲ್ಲದೆ ನಾವು ದೇವರ ಸ್ವಕೀಯ ಪ್ರಜೆಯಾದೆವು. ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು. ನಾವೀಗ ಓದಿದಂಥ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಒಂದೆರಡು ವಿಷಯಗಳು ನಮ್ಮ ಗಮನಕ್ಕೆ ಬರುವಂಥದ್ದಾಗಿದೆ. ಭಕ್ತನಾದ ಪೌಲನು ಎಫೆಸದವರಿಗೆ ಬರೆಯುವಾಗ ಆತನು ಏನು ಹೇಳ್ತಾ ಇದ್ದಾನೆ, ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಅಂದರೆ ಏನರ್ಥ? ಯಾರ್ಯಾರು ನಿಜವಾಗಿಯೂ
ತಮ್ಮ ಜೀವನದಲ್ಲಿ ತಮ್ಮ ಪಾಪಗಳಿಗಾಗಿ ಮಾನಸಾಂತರಪಟ್ಟು ಯೇಸುವನ್ನು ಅಂಗೀಕಾರ ಮಾಡಿದ್ದಾರೋ ಇಂಥವರ ಕುರಿತು ಇಂಥ ವ್ಯಕ್ತಿಗಳು ಅವರು ರಕ್ಷಣೆ ಅನುಭವಕ್ಕೆ ಬರುತ್ತಾನೆ ಎಂಬುವಂಥದ್ದು ಅದು ಯಾರಿಗೆ ಗೊತ್ತುಂಟಂತೆ? ನಮ್ಮ ದೇವರಿಗೆ ಗೊತ್ತುಂಟು. ಗಾಡ್ ನೋಸ್. ಮಾತ್ರ ಅಲ್ಲ, ದೇವರು ನಮ್ಮನ್ನು ಆರಿಸಿಕೊಂಡನಂತೆ. ದೇವರು ತನ್ನ ಚಿತ್ತಕ್ಕನುಗುಣವಾಗಿ, ಹಾಗಾದರೆ ನಮ್ಮ ರಕ್ಷಣೆ ಎಂಬುವಂಥದ್ದು ಅದು ಯಾರ ಕೆಲಸ? ಅದು ಅದು ಮನುಷ್ಯನ ಕೆಲಸ ಅಲ್ಲ, ಒಬ್ಬ ಸುವಾರ್ಥಿಕನ ಕೆಲಸವಲ್ಲ, ಒಬ್ಬ ಪ್ರಸಂಗಿಯ ಕೆಲಸವಲ್ಲ. ಒಬ್ಬ ಮನುಷ್ಯನು ರಕ್ಷಿಸಲ್ಪಡುವಂಥದ್ದು ಒಬ್ಬ ಸುವಾರ್ಥಿಕನ ಮೂಲಕವಾಗಿ ಅಲ್ಲ. ಹಾಗಾದ ರಕ್ಷಣೆಯ ಕೆಲಸ ಯಾರ ಕೆಲಸ? ಅದು ಅದಕ್ಕೊಂದು ಉದ್ದೇಶ ಉಂಟಂತೆ. ಏನದು ಉದ್ದೇಶ? ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು. ಸುಮ್ಮನೆ ದೇವರು ನಮ್ಮನ್ನು ಆರಿಸಲಿಲ್ಲ. ನಾವು ರಕ್ಷಿಸಲ್ಪಟ್ಟಿದ್ದೇವೆ ಎಂಬುದಾಗಿ ನಾವು ಹೇಳುವುದಾದರೆ ನಮ್ಮ ಜೀವನದಲ್ಲಿ ಕಂಡುಬರಬೇಕಾದ ಬಾಹ್ಯ ಸೂಚನೆಗಳುಂಟು. ನಾವು ಸುಮ್ಮನೆ ಯೇಸುವನ್ನು ನಂಬಿದ್ದೇನೆ ಎಂಬುದಾಗಿ ಹೇಳಿದರೆ ಸಾಲದು, ಅಥವಾ ನನಗೆ ಕಾಯಿಲೆ ಗುಣ ಆಯಿತು ನಾನು ಅದರಿಂದ ನಂಬಿದ್ದೇನಂತ ಹೇಳಿದರೆ ಸಾಲದು. ದೇವರ ಕೃಪೆಯಿಂದ ನಿನ್ನ ಕಾಯಿಲೆ ಗುಣ ಮಾಡಿದ್ದಾರೆ, ಒಳ್ಳೆಯದು, ದೇವರಿಗೆ ಒಳ್ಳೆ, ದೇವರಿಗೆ ಸ್ತೋತ್ರ. ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನಗೊಂದು ಒಳ್ಳೆಯ ಉದ್ಯೋಗ ಕೊಟ್ಟ, ಒಳ್ಳೆಯದು. ದೇವರು ನಿನಗೊಂದು ಪ್ರಾರ್ಥನೆಯನ್ನು ಕೇಳಿ, ದೇವರ ಸೇವಕರ ಪ್ರಾರ್ಥನೆಯನ್ನು ಕೇಳಿ ಆಶೀರ್ವಾದಗಳನ್ನು ಕೊಟ್ಟ, ಒಳ್ಳೆಯದು. ಐ ಆಮ್ ನಾಟ್ ಡಿನೈಯಿಂಗ್ ದೋಸ್ ಬ್ಲೆಸ್ಸಿಂಗ್ಸ್. ಆಶೀರ್ವಾದಗಳ ಕುರಿತು ನಾನು ಎಲ್ಲಿಯೂ ಅಲ್ಲಗಳೆಯುವುದಿಲ್ಲ. ಅವರ್ ಗಾಡ್ ಈಸ್ ಎ ಗಾಡ್ ಆಫ್ ಮಿರಕಲ್ಸ್. ನಮ್ಮ ದೇವರು ಅದ್ಭುತಗಳನ್ನು ಮಾಡುವಂಥ ದೇವರು. ನನ್ನ ಜೀವನದಲ್ಲಿ ಏನೋ ಒಂದು ಅದ್ಭುತ ಆಯಿತು, ನನ್ನ ಕಾಯಿಲೆ ಕೂಡ ಆಯಿತು, ಹಾಗಾದರೆ ನನಗೆ ರಕ್ಷಣೆ ಆಯ್ತಂತ ಅರ್ಥನ? ಅಲ್ಲವೇ ಅಲ್ಲ. ನೋಡ್ರಿ, ನನ್ನ ದೇಹದ ಕಾಯಿಲೆ ಗುಣ ಆದರೆ ಈ ದೇಹ ಎಷ್ಟು ವರ್ಷ ಬದುಕಿರ್ತದೆ? ದೇವರ ವಾಕ್ಯ ಹೇಳ್ತದೆ ನಮ್ಮ ಆಯುಷ್ಕಾಲ 70 ವರ್ಷ, ಬಲ ಹೆಚ್ಚಿದ್ದರೆ 80. ನಮ್ಮ ಆಯುಷ್ಕಾಲ 70 ವರ್ಷ, ಬಲ ಹೆಚ್ಚಿದ್ದರೆ 80. ಆಮೇಲೆ ನಮ್ಮ ದೇಹ ಎಲ್ಲಿಗೆ ಹೋಗಬೇಕು? ಮಣ್ಣಿಗೆ ಹೋಗಬೇಕು. ಒಳ್ಳೆಯದು, ನನಗೆ ಹೊಟ್ಟೆ ನೋವಿತ್ತು, ಹೊಟ್ಟೆ ನೋವು ಹೋಯಿತು, ನಾನು ಸಾಯುವವರೆಗೆ ಹೊಟ್ಟೆ ನೋವು ಬರಲಿಲ್ಲ, ಒಳ್ಳೆಯದು, ದೇವರಿಗೆ ಒಳ್ಳೆ ಸ್ತೋತ್ರ. ಆದರೆ ನಾವು ಸತ್ತ ನಂತರ ಈ ಹೊಟ್ಟೆ ಅದು ಎಲ್ಲಿಗೆ ಹೋಗ್ತದೆ? ಮಣ್ಣಿಗೆ ಹೋಗಬೇಕು, ಹೌದಾ? ಈ ಹೊಟ್ಟೆ ಪರಲೋಕಕ್ಕೆ ಹೋಗುವುದಿಲ್ಲ, ಈ ದೇಹ ಪರಲೋಕಕ್ಕೆ ಹೋಗುವುದಿಲ್ಲ. ನಮ್ಮ ದೇಹದಲ್ಲಿ ಕಾಯಿಲೆಗಳನ್ನು ದೇವರು ವಾಸಿ ಮಾಡಿರ್ಬೋದು, ಅದ್ಭುತಗಳನ್ನು ಮಾಡಿರ್ಬೋದು. ಐ ಆಮ್ ನಾಟ್ ಡಿನೈಯಿಂಗ್ ದ್ಯಾಟ್, ಬಟ್ I want to warn you one thing. Just because God has performed a miracle, if you say, I believe Jesus, that's not a belief of salvation. ನೋಡ್ರಿ, ಹೀಗೆ ನಂಬಿದ್ದೇನೆ ಅಂತ ಹೇಳುವವರು ಇದ್ದಾರಲ್ಲ, ಈ ದಿವಸ ನಮ್ಮ ಸಭೆಗಳಲ್ಲಿ ತುಂಬ ಜನ ಇದ್ದಾರೆ, ಅನೇಕರಿದ್ದಾರೆ. ನಮ್ಮ ರಕ್ಷಣೆ ಕಳೆದು ಹೋಗ್ತದೆ ಎಂಬುದಕ್ಕೆ ಅನೇಕರು ವಾದ ಮಾಡುವಂಥದ್ದೇನು ಗೊತ್ತುಂಟ? ನೋಡ್ರಿ, ನೀವೆಲ್ಲ ಬಿಲೀವರ್ ಅಂತ ಹೇಳ್ತೀರಲ್ಲ, ಅವರ ಜೀವನ ನೋಡ್ರಪ್ಪ, ಅಯ್ಯೋ ಅವರಷ್ಟು ಸುಳ್ಳು ಹೇಳುವವರಿಲ್ಲ, ಅವರಷ್ಟು ಮೋಸ ಮಾಡುವವರಿಲ್ಲ, ಅವರಷ್ಟು ಅಸಹ್ಯವಾಗಿ ಜೀವಿಸುವವರಿಲ್ಲ, ಎಲ್ಲ ಬ್ಲೆಸ್ಸಿಂಗ್ ಎಲ್ಲ ಬಂತವರಿಗೆ. ಪರದೇಶಕ್ಕೆ ಹೋದರು, ಕೋಟಿಗಟ್ಟಲೆ ಸಂಪಾದನೆ ಮಾಡಿದರು, ದೇವರಿಗೆ 4 ಹಣೆ ಪ್ರಯೋಜನ ಇಲ್ಲ ಅದರಿಂದ. ಇವರು ರಕ್ಷಣೆ ಹೊಂದಿದವರ? They are the people who have been blessed by God. ದೇವರ ಆಶೀರ್ವಾದವನ್ನು ಪುಕ್ಕಟೆಯಾಗಿ ತಕ್ಕೊಂಡ್ರು. ನಮ್ಮ ದೇವರು ಕಾತನು, ಕರುಣೆಯುಳ್ಳ ದೇವರು. ನೋಡ್ರಿ, ದೇವರ ವಾಕ್ಯ ಹೇಳ್ತದೆ ದೇವರು ಸೂರ್ಯನನ್ನು ನೀತಿವಂತರ ಮೇಲೂ ಅನೀತಿವಂತರ ಮೇಲೂ ಏಕರೀತಿಯಾಗಿ ಆತನು ಕೊಡ್ತಾನೆ. ಮಳೆ ಬರುವಾಗ ನೀತಿವಂತರಿಗೂ ಅನೀತಿವಂತರಿಗೂ ಏಕಕಾಲದಲ್ಲಿ ಮಳೆ ಬರ್ತದೆ. ನಮ್ಮ ದೇವರು ಪಕ್ಷಪಾತಿಯಲ್ಲ, ಪರಲೋಕದ ದೇವರು ಪಕ್ಷಪಾತಿಯಲ್ಲ, ಅಥವಾ ಆತನು ಧರ್ಮ ವಿರೋಧಿಕ್ಕೆ ವಿರೋಧಿಯಾಗಿ, ಓಹ್ ನೀವು ಕ್ರೈಸ್ತರು, ಉಳಿದವರು ಕ್ರೈಸ್ತರಲ್ಲ, ಆದ್ದರಿಂದ ಅವರಿಗೆ ಮಳೆ ಬರುವುದಿಲ್ಲ ಎಂಬುದಾಗಿ ಬೈಬಲಲ್ಲಿ ಬರದೇ ಇಲ್ಲ. ದೇವರು ಮಳೆಯನ್ನು ಎಲ್ಲರಿಗೂ ಕೊಡ್ತಾನೆ. ನಮ್ಮ ದೇವರು ಒಳ್ಳೆಯ ದೇವರು.
ಸೃಷ್ಟಿಕರ್ತನಾದಂಥ ದೇವರು, ನಮ್ಮನ್ನು ಕರುಣಿಸುವಂಥ ದೇವರು, ನಮಗೆ ಆರೋಗ್ಯವನ್ನು ಕೊಡುವಂಥ ದೇವರು, ನಮ್ಮ ಆರೋಗ್ಯದಾಯಕನಾದಂಥ ದೇವರು, ಇದೆಲ್ಲ ನಮ್ಮ ಟೆಂಪರಲ್ ಲೈಫ್. ಆರೋಗ್ಯ, ನಮ್ಮ ದೇಹಕ್ಕೆ ಬೇಕಾದಂಥ ಎಲ್ಲ ಸೊಗಸುಗಳು, ಇದನ್ನೆಲ್ಲ ದೇವರು ಕೊಟ್ಟಿದ್ದಾನಾದರೆ ದೇವರಿಗೆ ಉಪಕಾರ, ಕೃತಜ್ಞತೆ. ಅದನ್ನು ಇಟ್ಟುಕೊಂಡು ನಾನು ನಂಬಿದ್ದೇನೆ ಅಂತಲ್ಲಿ ಹೇಳಿದರೆ ಅದು ರಕ್ಷಣೆ ಅಲ್ಲ. ನಾನು ರಕ್ಷಣೆ ಹೊಂದಿದ್ದರೆ ದೇವರ ಒಂದು ಉದ್ದೇಶ ಉಂಟು. ಪೌಲನು ಏನು ಹೇಳ್ತಾ ಇದ್ದನಲ್ಲಿ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು. ಒಬ್ಬ ನಿಜ ಕ್ರೈಸ್ತ ವಿಶ್ವಾಸಿಯ ಜೀವನ ಅದು ಎಂಥ ಜೀವನವಾಗಿರಬೇಕು? ಪ್ರೀತಿಯ ಜೀವನ. ದೇವರ ಒಂದು ಲಕ್ಷಣ ಏನು? ಪ್ರೀತಿ. ದೇವರ ವಾಕ್ಯ ಹೇಳ್ತದೆ ದೇವರು ಪ್ರೀತಿಯಾಗಿದ್ದಾನೆ, ಆತನು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ಪ್ರೀತಿ ಮಾಡಿದ್ದು ಯಾವಾಗ? ನಾವು ನೀತಿವಂತರಾದದ್ದಕ್ಕಾಗಿ ನಮ್ಮನ್ನು ಪ್ರೀತಿ ಮಾಡಿದ್ದಲ್ಲ, ನಾವು ಕೆಟ್ಟವರಾಗಿದ್ದಾಗಲೇ ಪ್ರೀತಿ ಮಾಡಿದ. ಅವರ್ ಗಾಡ್ ಲವ್ಡ್ ಯು ಆ್ಯಂಡ್ ಮೀ ಈವನ್ ವೆನ್ ವಿ ವರ್ ಸಿನ್ನರ್ಸ್. ಹಾಗಾದರೆ ದೇವರ ಪ್ರೀತಿಯ ಲಕ್ಷಣ ಹೇಗೆದೋ, ನಾವು ಪಾಪಿಗಳಾಗಿದ್ದಾಗಲೂ ಪ್ರೀತಿ ಮಾಡಿದ. ಹಾಗಾದರೆ ನಾವು ನಿಜವಾಗಿ ರಕ್ಷಣೆಯ ಅನುಭವಕ್ಕೆ ಬಂದಿದ್ದರೆ ದಿಸ್ ದ ಪ್ರೂಫ್, ನಾವು ರಕ್ಷಿಸಲ್ಪಟ್ಟಿದ್ದೇವೆ ಎಂಬುದಕ್ಕಾಗಿ ಇರತಕ್ಕಂಥ ಒಂದು ಪ್ರೂಫ್. ರಕ್ಷಿಸಲ್ಪಟ್ಟಿದ್ದೇನೆಂದು ಹೇಳುವವರು ಅವರು ಪ್ರೀತಿಯಲ್ಲಿ ನಡೆಯುವವರು. ಪ್ರೀತಿಯಲ್ಲಿ ನಡೆಯಬೇಕು. ಆಮೇಲೆ ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕು. ಯಾರ ಸನ್ನಿಧಿಯಲ್ಲಿ? ಪರಲೋಕದ ತಂದೆಯಾದ ದೇವರ ಸನ್ನಿಧಿಯಲ್ಲಿ. ಯಾಕೆ ವಾಕ್ಯ ಹೀಗೆ ಹೇಳ್ತಾ ಉಂಟು ನೋಡ್ರಿ, ನಾವು ಅನೇಕ ಸಾರಿ ಕ್ರೈಸ್ತ ವಿಶ್ವಾಸಿಗಳಂತ ಹೇಳುವವರು, ವಿ ಪುಟ್ ಎ ಸಂಡೇ ಮಾರ್ನಿಂಗ್ ಡ್ರೆಸ್, ಎ ಹೋಲಿ ಡ್ರೆಸ್ ಅನೇಕರ ತಲೆಯೊಳಗಡೆ ಉಂಟು. ನಾನು ಬೆಳ್ಳಗಿರುವ ಬಟ್ಟೆ ಹಾಕಿದರೆ ನಾನು ಪರಿಶುದ್ಧ ಅಂತ. ಬೈಬಲಲ್ಲಿ ಹಾಗೆ ನಾವು ನೋಡುವುದಿಲ್ಲ. ಇಟ್ ಈಸ್ ಟ್ರೂ, ವೈಟ್ ಸಿಗ್ನಿಫೈಸ್ ಹೋಲಿನೆಸ್, ಬೆಳ್ಳಗಿರುವಂಥದ್ದು ಪರಿಶುದ್ಧತೆಯನ್ನು ತೋರಿಸ್ತದೆ. ಆದರೆ ಬೆಳ್ಳಗಿರುವ ಬಟ್ಟೆ ಹಾಕಿದರೆ ನಾನು ಪರಿಶುದ್ಧ ಅಲ್ಲ, ಬೆಳ್ಳಗಿರುವಂಥ ಸೀರೆ ಉಟ್ಟರೆ ನಾನು ಪರಿಶುದ್ಧಳಲ್ಲ. ನನ್ನ ಜೀವನದಲ್ಲಿ ಮನೋವಾಕ್ಕಾಯಗಳಲ್ಲಿ ಪರಿಶುದ್ಧನಾಗಿ ದೇವರ ಮುಂದೆ ನಾನು ಕಂಡು ಬರಬೇಕು. ನಾನು ಪರಿಶುದ್ಧನು ಹೌದಾ ಅಲ್ವಂತ ಯಾರು ಸಾಕ್ಷಿ ಕೊಡಬೇಕು? ಮನುಷ್ಯನು ಸಾಕ್ಷಿ ಕೊಡುವುದಲ್ಲ, ಮನುಷ್ಯರ ಮುಂದೆ ಪರಿಶುದ್ಧರಾಗಿ ಕಾಣಿಸಿಕೊಳ್ಬೋದು ನಾವು. ವಿ ಮೇ ಅಪಿಯರ್ ಟು ಬಿ ಹೋಲಿ 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 ಬಿಫೋರ್ ಪೀಪಲ್, ಜನರ ಮುಂದೆ ನಾವು ಪರಿಶುದ್ಧರಾಗಿ ಕಾಣಿಸಿಕೊಳ್ಳಬಹುದು. ಯೇಸು ಸ್ವಾಮಿ ಪರಿಸಾಯರ ಕುರಿತಾಗಿ ಅದನ್ನೇ ಯೇಸು ಸ್ವಾಮಿ ಖಂಡನೆ ಮಾಡಿ ಮಾತನಾಡಿದ. ಓ, ನೀವು ಏನು ಮಾರುಕಟ್ಟೆಗಳಲ್ಲಿ ಸುತ್ತಾಡ್ತೀರಿ? ಹೇಗೆ ಸುತ್ತಾಡ್ತೀರಿ ಗೊತ್ತಾ? ಬೆಳ್ಳಗೆ ಉದ್ದನೆಯ ಬಟ್ಟೆ ಹಾಕಿಕೊಂಡು ಜನರು ಎಲ್ಲರೂ ನಮಸ್ಕಾರಯ್ಯ. ಹಾ, ಜನರು ನೆನೆಸ್ಬೇಕು ನೀವು ಪರಿಶುದ್ಧರು, ಬಿಳಿ ಬಟ್ಟೆ. ಮತ್ತಾಯನ ಸುವಾರ್ತೆಯಲ್ಲಿ ನಾವು ಅದನ್ನೇ ನಾವು ನೋಡ್ತೇವೆ. ನಾವು ಯೇಸು ಕ್ರಿಸ್ತನು ಈ ಪರಿಸಾಯರನ್ನು ಖಂಡನೆ ಮಾಡಿದ, ಜನರ ದೃಷ್ಟಿಯಲ್ಲಿ ಪರಿಶುದ್ಧರಂತ ಕಂಡುಕೊಂಡರು, ಜನರ ದೃಷ್ಟಿಯಲ್ಲಿ ನಮಸ್ಕಾರಗಳನ್ನು ತಕ್ಕೊಂಡರು. ಈ ದಿವಸದಲ್ಲಿ ಅನೇಕರಿಗೆ ಸಲಾಮಯ್ಯ, ನಮಸ್ಕಾರಯ್ಯ ಅಂದರೆ ನಾವು ಪರಿಶುದ್ಧರಂತ ಅವರ ತಲೆಯೊಳಗೆ. ನನ್ನ ಪ್ರಿಯರೇ, ಮನುಷ್ಯರ ನಮಸ್ಕಾರ, ಮನುಷ್ಯರ ವಂದನೆಗಳು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡುವುದಿಲ್ಲ. ಅದಕ್ಕಾಗಿ ಬೈಬಲಲ್ಲಿ ಬರೆದದ್ದು ಆತನ ಸನ್ನಿಧಿಯಲ್ಲಿ. ಯಾರ ಸನ್ನಿಧಿಯಲ್ಲಿ? ಆತನ ಸನ್ನಿಧಿಯಲ್ಲಿ. ನಾನು ಪರಿಶುದ್ಧನಾಗಿದ್ದೇನಾ ಇಲ್ಲವ ಎಂಬ ಸರ್ಟಿಫಿಕೇಟ್ ಯಾರು ಕೊಡಬೇಕಂತೆ? ಯಾರು ಕೊಡಬೇಕು? ಪರಲೋಕದ ದೇವರು. ಪರಲೋಕದ ದೇವರು ನನಗೆ ಸರ್ಟಿಫಿಕೇಟ್ ಕೊಡಬೇಕು. ಐ ಮಸ್ಟ್ ಬಿ ದ ಹ್ಯಾವಿಂಗ್ ದ ಸರ್ಟಿಫಿಕೇಟ್ ಬೈ ಗಾಡ್ ದ ಫಾದರ್ ದ್ಯಾಟ್ ಐ ಆಮ್ ಲಿವಿಂಗ್ ಎ ಹೋಲಿ ಲೈಫ್. ನಾನು ಅಶುದ್ಧವಾದದ್ದಕ್ಕೆ ನಾನು ಯಾವುದಕ್ಕೂ ಎಡೆ ಕೊಡುವುದಿಲ್ಲ. ಅಶುದ್ಧವಾದ ಸಂಗತಿಗಳಿಗೆ ನಾನು ನನ್ನ ಜೀವನದಲ್ಲಿ ಯಾವ ಸ್ಥಾನವನ್ನು ಕೊಡುವುದಿಲ್ಲ ಎಂಬಂಥ ತಿಳುವಳಿಕೆ ನಿನಗೆ ಇರುವುದು ಮಾತ್ರ ಅಲ್ಲ, ಪರಲೋಕದ ತಂದೆಯಾದ ದೇವರಿಗೆ ಇರಬೇಕು. ಮನುಷ್ಯರಿಗೆ ಒಪ್ಪಿಸುವುದು ಸುಲಭ. ನಾನು ಹೋಲಿ 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 ಅಂತ ಹೇಳಿ ನನ್ನ ಮಾತುಗಳ ಮೂಲಕ ನಾನು ಹೇಳಿಸಿಕೊಳ್ಳಬಹುದು.
ನಾನು ಪರಿಶುದ್ಧ ಎಂಬುದಾಗಿ ನನ್ನ ಮಾತುಗಳ ಮೂಲಕ ರಂಗುರಂಗಾಗಿ ಮಾತಾಡಬಹುದು. ಹೌದಪ್ಪ, ಅವರು ಎಷ್ಟು ಪರಿಶುದ್ಧರವರು ಎಂಬುದಾಗಿ ಜನರು ಹೇಳಬಹುದು. ಆದರೆ ನನಗೆ ಯಾರ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಯಾರ ಸರ್ಟಿಫಿಕೇಟ್ ಬೇಡ ನನಗೆ, ಮನುಷ್ಯನ ಸರ್ಟಿಫಿಕೇಟ್ ಅಲ್ಲ, ಪರಲೋಕದ ದೇವರ ಸರ್ಟಿಫಿಕೇಟ್. ಹಾಗಾದರೆ ದೇವರು ನಿನ್ನನ್ನು ಮತ್ತು ನನ್ನನ್ನು ಆರಿಸಿಕೊಂಡಂಥ ಉದ್ದೇಶ ಏನು? ಇಲ್ಲೇ ಉಂಟು, ಬೈಬಲಲ್ಲೇ ಉಂಟು. ನಿನಗೆ ಯಾವ ಕಾಯಿಲೆ ಬರಬಾರ್ದು, ನೀನು ಸಾಯುವವರೆಗೆ ನಿನಗೆ ಹೊಟ್ಟೆ ನೋವು ಬರಬಾರ್ದು, ತಲೆನೋವು ಬರಬಾರ್ದು, ಕ್ಯಾನ್ಸರ್ ಆಗಬಾರ್ದು, ಮತ್ತೊಂದಾಗಬಾರ್ದು. ಪಾದ ಕೂಡಲೇ ಯಾರಾದರೂ ಒಬ್ಬ ಹೀಲರ್ ಹತ್ರ ಹೋಗಿ ಪ್ರೇಯರ್ ಮಾಡಿಸ್ರಿ, ಪ್ರೇಯರ್ ಮಾಡಿರಿ, ಪ್ರೇಯರ್ ಮಾಡಿರಿ ಎಂಬುದಾಗಿ ಹೇಳಬೇಕೋ? ಬೈಬಲಲ್ಲಿ ಹಾಗೆ ಬರ್ದೇ ಇಲ್ಲ. ಈ ನಶ್ವರವಾದಂಥ ದೇಹ ಕಾಯಿಲೆಗಳಿಗೆ ಒಳಗಾದದ್ದು. ಈ ನಶ್ವರವಾದಂಥ ಈ ದೇಹ ಅನೇಕ ರೀತಿಯಾದಂಥ ಸಮಸ್ಯೆಗಳಿಗೆ ಒಳಗಾಗುವಂಥ. ನನ್ನ ಪ್ರಿಯರ, ಒಂದು ಮಾತು ಕೇಳಲಿ. ನಮ್ಮ ದೇಶ ಯಾರಾದರೂ ನನ್ನ ದೇಹದಲ್ಲಿ ಇಷ್ಟರವರೆಗೆ ಹುಟ್ಟಿದಂದಿನಿಂದ ನನಗೆ ಯಾವ ಕಾಯಿಲೆ ಬರಲೇ ಇಲ್ಲ ಅಂತ ಹೇಳುವಂಥ ಪರಮ ಭಕ್ತರು ಯಾರಾದರೂ ಇದ್ದಾರಾ? ಅತಿ ಪರಿಶುದ್ಧರು ಯಾರಾದರೂ ಇದ್ದಾರಾ? ಯಾರು ಕೂಡ ಇಲ್ಲ. ಈ ನಮ್ಮ ದೇಹ ಅನೇಕ ರೀತಿಯ ಕಾಯಿಲೆ, ಅದಕ್ಕೆ ಅನೇಕ ಕಾರಣಗಳುಂಟು. ದೇರ್ ಆರ್ ಮೆನಿ ರೀಸನ್ಸ್ ವೈ ವಿ ಫಾಲ್ ಸಿಕ್. ಒಳ್ಳೆಯದು, ದೇವರು ನಮ್ಮ ಕಾಯಿಲೆಗಳಿಂದ ವಾಸಿ ಮಾಡ್ತಾನೆ. ಆದರೆ ಪೌಲನು ಪಲೆ ಎಫೆಸ್ದವರಿಗೆ ಬರೆಯುವಾಗ ಏನು ಹೇಳ್ತಾನೆ? ಹೇಗೆಂದರೆ ನಾವು ನಮ್ಮ ಎಲ್ಲ ಕಾಯಿಲೆಗಳಿಂದ ಬಿಡುಗಡೆ ಹೊಂದಿ ನಾವು ಇರಬೇಕೆಂಬುದಾಗಿ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಆತನು ಆರಿಸಿಕೊಂಡನಂತ ಬೈಬಲಲ್ಲಿ ಉಂಟಾ? ಬೈಬಲಲ್ಲಾಗಿ ಬರ್ದಿಲ್ಲ. ನನ್ನ ದೇಹದಲ್ಲಿ ಏನು ಕಾಯಿಲೆ ಇರಬಾರ್ದು, ನನ್ನ ದೇಹದಲ್ಲಿ ಏನೂ ಸಮಸ್ಯೆ ಇರಬಾರ್ದು. ನಾನು ಎಲ್ಲ ಯಾವಾಗಲೂ ಬ್ಲೆಸ್ಸೆಡ್ ಪರ್ಸನ್. ಬ್ಲೆಸ್ಸಿಂಗ್, ಬ್ಲೆಸ್ಸಿಂಗ್, ಬ್ಲೆಸ್ಸಿಂಗ್. ನೋಡ್ರಿ, ಜನರಿಗೆ ಬ್ಲೆಸ್ಸಿಂಗ್ ಮಾತ್ರ ಬೇಕು. ಬಟ್ ಯು ನೋ ವಾಟ್ ದ ಬೈಬಲ್ ಟೀಚಸ್? ಬೈಬಲ್ ಟೀಚಸ್ ಸಫರಿಂಗ್. ಯೇಸು ಕ್ರಿಸ್ತನ ಮೂಲಕವಾಗಿ, ಯೇಸು ಕ್ರಿಸ್ತನಲ್ಲಿ ನಾವು ಬಾಧೆಗಳನ್ನು ಅನುಭವಿಸುವುದಕ್ಕೆ ಸಿದ್ಧರಾಗಿರಬೇಕು. ಬಾಧೆಗಳು ಬೇಡ ನಮಗೆ. ನಮಗೆ ಯಾವುದು ಬೇಡ? ಬಾಧೆಗಳು ಬೇಡ, ಅನಾರೋಗ್ಯ ಬೇಡ, ತೊಂದರೆಗಳು ಬೇಡ, ಕಷ್ಟಗಳು ಬೇಡ. ಬಾಧೆರಹಿತ, ಕಷ್ಟರಹಿತ, ಅನಾರೋಗ್ಯರಹಿತ ಎಲ್ಲ ಇದ್ದರೆ ನಾನು ಬಿಲೀವರ್. ನಾನು ಬಿಲೀವರ್ ಅಲ್ಲ, ಬೈಬಲಲ್ಲಿ ಹಾಗೆ ಬರ್ದೇ ಇಲ್ಲ. ನಾನು ಬಿಲೀವರ್ ಆದರೆ ನನಗೆ ಕಾಯಿಲೆ ಇಲ್ಲ ಅಂತ ಯಾರಾದರೂ ಪ್ರಸಂಗ ಮಾಡಿದರೆ ಅಂಥ ಮೂರ್ಖತನದ ದಯಮಾಡಿ ಮಾಡಬೇಡ್ರಿ. ಯಾಕೆಂದರೆ ಸತ್ಯವೇದ ಹಾಗೆ ಬೋಧನೆ ಮಾಡುವುದಿಲ್ಲ. ಅದರ ಬದಲು ದೇವರು ನಿಮ್ಮನ್ನು ಆರಿಸಿಕೊಂಡದ್ದು, ನಿಮಗೆ ರಕ್ಷಣೆಯನ್ನು ಕೊಟ್ಟದ್ದು. ಯಾಕಂತೆ, ಅವನು ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ, ದೇವರ ಸನ್ನಿಧಿಯಲ್ಲಿ. ದೇವರು ನಮಗೆ ಸರ್ಟಿಫಿಕೇಟ್ ಕೊಡಬೇಕು. ಈ ಮನುಷ್ಯ ಹಳೆ ಒಡಂಬಡಿಕೆಯಲ್ಲಿ ನಾವು ಅದರ ಕುರಿತಾಗಿ ನಾವು ನೋಡ್ತೇವೆ. ನಾವು ನೋಹನ ಕುರಿತಾಗಿ ನೋಡ್ತೇವೆ, ಇನ್ನು ಅನೇಕ ದೇವ ಭಕ್ತರ ಕುರಿತಾಗಿ ನಾವು ನೋಡ್ತೇವೆ. ನಮ್ಮ ಸರ್ಟಿಫಿಕೇಟ್ ಬರಬೇಕಾದದ್ದು ಯಾರಿಂದ? ದೇವರಿಂದ. ಆ್ಯಂಡ್ ದ ಹೋಲಿ ಸ್ಪಿರಿಟ್ ವಿಲ್ ಟೆಸ್ಟಿಫೈ ಇನ್ ಮೈ ಹಾರ್ಟ್ ದ್ಯಾಟ್ ಐ ಬಿಲಾಂಗ್ ಟು ಜೀಸಸ್ ಕ್ರೈಸ್ಟ್. ನಾನು ಯೇಸುವಿಗೆ ಸಂಬಂಧಪಟ್ಟವನು. ಆಮೇಲೆ ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು, ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ಆಹಾ, ಯಾಕಪ್ಪ ದೇವರು ನಿನ್ನನ್ನು ಆರಿಸಿಕೊಂಡದ್ದು? ದೇವರಿಗೊಂದು ಉದ್ದೇಶ ಉಂಟು. ಲುಕ್ ಎಟ್ ದ ಪರ್ಪಸ್, ವೈ ಗಾಡ್ ಸೇವ್ಸ್ ಯು ಆ್ಯಂಡ್ ಮೀ. ನಿನ್ನ ಮೂಲಕವಾಗಿ ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕು. ನಿನ್ನ ಮೂಲಕವಾಗಿ ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕು ಅಂದರೆ ಅರ್ಥ ಏನು? ಅಂದರೆ ಅರ್ಥ ಏನು? ನಾನು ಅಯೋಗ್ಯನಾಗಿದ್ದೆನು, ಆದರೆ ದೇವರು ನನ್ನನ್ನು ರಕ್ಷಿಸಿದ. ನಾನೊಬ್ಬ ದುಷ್ಟ ವ್ಯಕ್ತಿಯಾಗಿದ್ದೆನು, ದೇವರು ನನ್ನನ್ನು ಮಾರ್ಪಾಟು ಮಾಡಿದ. ನಾನು ಮಹಾ ಕುಡುಕನಾಗಿದ್ದೆನು, ಆದರೆ ದೇವರ ಕಾರ್ಯ ನನ್ನಲ್ಲಿ ನೆರವೇರಿತು. ಆತನು ತನ್ನ ಕೃಪೆಯಿಂದ ನನಗೆ ಬಿಡುಗಡೆಯನ್ನು ಕೊಟ್ಟ.
ನನ್ನ ಕೆಟ್ಟ ಚಟಗಳಿಂದ ನನಗೆ ಬಿಡುಗಡೆ ಕೊಟ್ಟ. ಜನರು ನೋಡಿ ಆಶ್ಚರ್ಯ ಆಗ್ತದೆ, ಛ, ಇವನ ಜೀವನ ಎಂಥ ಭಯಂಕರವಾದ ಜೀವನವಾಗಿತ್ತು. ಯಾವಾಗ ನೋಡಿದರೂ ತಂಬಾಕು ಸೇದಿಸುವುದು, ಯಾವಾಗ ನೋಡಿದರೆ 24 ತಾಸು ಕುಡಿದುಕೊಂಡು ಬಿದ್ದುಕೊಂಡಿದ್ದಂಥ ಮನುಷ್ಯ. ಈಗ ನೋಡಿ ಅವನ ಜೀವನ ಬದಲಾಗಿಯದೆ. ಅವನ ಸ್ವಾಮಿಯನ್ನು ಹಾಡುತ್ತಾ ಕೊಂಡಾಡುತ್ತಾ ದೇವರು ತನ್ನ ಜೀವನದಲ್ಲಿ ಮಾಡಿದಂಥ ಬದಲಾವಣೆಗಾಗಿ ಆತನು ದೇವರಿಗೆ ಸ್ತೋತ್ರ ಹೇಳುತ್ತಾನೆ. ನನ್ನ ಪ್ರಿಯರೇ, ಇಂಥ ಒಂದು ಅನುಭವ ನಮಗೆ ಉಂಟ. ಕೃಪೆ ಅಂತ ಹೇಳಿದರೆ ಯಾರು, ಯಾರಿಗೆ ಕೃಪೆ ಕೊಡೋದು ದೇವರು? ಯಾವ ಯೋಗ್ಯತೆ ಇಲ್ಲದಂಥ ನನಗೆ ನಮಗೆ ಆ ಕೃಪೆಯನ್ನು ಆತನು ಕೊಡುತ್ತಾನೆ. ಈ ಕೃಪೆಯನ್ನು ಅನುಭವಿಸಿದಂಥ ಅನುಭವ ಅದು ಕೂಡ ಹೇಗೆಂತೆ, ತನ್ನ ಚಿತ್ತಾನುಸಾರವಾಗಿ ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರನನ್ನಾಗಿ ಸ್ವೀಕರಿಸಿದ. ಹಾಗಾದರೆ ನಮಗಿರತಕ್ಕಂಥ ದೊಡ್ಡ ಭಾಗ್ಯ ರಕ್ಷಣೆ ಅಂತ ಹೇಳಿದರೆ ಏನು? ಯೇಸು ಕ್ರಿಸ್ತನ ಮಕ್ಕಳು ನಾವಾಗಿದ್ದೇವೆ. ವಿ ಆರ್ ಬೋರ್ನ್ ಅಗೈನ್ ಆಸ್ ದ ಚಿಲ್ಡ್ರನ್ ಆಫ್ ಗಾಡ್, ದೇವರ ಮಕ್ಕಳು. ಆಮೇಲೆ ನೋಡ್ರಿ, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು, ನಮ್ಮ ಕಾಯಿಲೆಗಳು ಪರಿಹಾರವಾಯಿತು ಎಂಬುದಾಗಿ ಅಲ್ಲಿಲ್ಲ. ನಾನಾಗಲೇ ಹೇಳಿದ್ದೇನೆ, ದೇವರು ಕಾಯಿಲೆ ವಾಸಿ ಮಾಡಬಲ್ಲ, ಮಾಡ್ತಾನೆ. ನಾನು ಎಂದಿಗೂ ಆತನು ಕಾಯಿಲೆ ವಾಸಿ ಮಾಡುವುದಿಲ್ಲ ಅಂತ ಅಲ್ಲಿ ಹೇಳಲೇ ಇಲ್ಲ, ಹೇಳುವುದೂ ಇಲ್ಲ. ಬಟ್ ದ್ಯಾಟ್ಸ್ ನಾಟ್ ಪ್ರೈಮರಿ, ದ್ಯಾಟ್ ಈಸ್ ಸೆಕೆಂಡ್ರಿ. ಆದರೆ ನಾವು ಏನನ್ನು ತಿಳ್ಕೊಂಡಿದ್ದೇವೆ, ಒಂದು ಕಾಯಿಲೆ ಗುಣ ಆದರೆ ಅದು ದೊಡ್ಡ ಅದ್ಭುತ. ಆದರೆ ದೇವರ ವಾಕ್ಯ ಏನು ಹೇಳ್ತದೆ ಗೊತ್ತಾ? ನಮಗೋಸ್ಕರ ಯೇಸು ಕ್ರಿಸ್ತನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಇದು ದೇವರ ಕೃಪಾತಿಶಯ. ನನ್ನ ಪ್ರಿಯರೇ, ದೇವರ ಕೃಪೆಯಿಂದ ನನಗೆ ಪಾಪದ ಬಿಡುಗಡೆ ಆಯಿತು. ಆಮೇಲೆ 8ನೇ ವಚನ, ಆತನು ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಸುವ ಪುಣಿಸುವುದರ ಮೂಲಕ ವಿಶೇಷ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನು ಇನ್ನು ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ. ತನ್ನ ರಹಸ್ಯವಾದ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸಿದ. ನಾವು ನಿಜವಾಗಿ ಆತನ ಮಕ್ಕಳಾಗಿದ್ದರೆ ನಮ್ಮ ಜೀವನದಲ್ಲಿ ಆತನ ಗುಟ್ಟುಗಳನ್ನು ನಾವು ತಿಳಿದುಕೊಳ್ಳುವೆವು. ಆಮೇಲೆ ತಾನು ಕಾಲವು ಪರಿಪೂರ್ಣವಾದಾಗ 9ನೇ ವಚನ 9-10 ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿಕೊಂಡಿದ್ದ. ಏನದು? ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸುವಂಥದ್ದು. ಇದು ದೇವರ ಪರ್ಪಸ್, ದೇವರ ಉದ್ದೇಶ. ಈ ದೇವರ ಉದ್ದೇಶಕ್ಕಾಗಿ ಮನುಷ್ಯರನ್ನು ಆತನು ರಕ್ಷಿಸುತ್ತಾನೆ. ನನ್ನ ಪ್ರಿಯರೇ, ಆದ್ದರಿಂದ ದೇವರು ಕೊಡುವಂಥ ಈ ರಕ್ಷಣೆ ಆತನಿಗೆ ಉದ್ದೇಶ ಉಂಟು. ಅದು ತಾತ್ಕಾಲಿಕವಾಗಿ ಅಲ್ಲ, ಪಾರಲೌಕಿಕವಾಗಿ ಸದಾಕಾಲಕ್ಕೆ ಉಳಿಯುವಂಥ ಒಂದು ರಕ್ಷಣೆಯಾಗಿದೆ. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಂಥ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಕ್ಕನುಗುಣವಾಗಿ ನೀನು ನಮ್ಮನ್ನು ಅದ್ಭುತವಾದಂಥ ರೀತಿಯಲ್ಲಿ ರಕ್ಷಿಸಿದ್ದಿ. ನೀನು ರಕ್ಷಿಸಿದಂಥ ಉದ್ದೇಶ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂಬುದಾಗಿ ಜಗದುತ್ಪತ್ತಿಗೆ ಮುಂಚೆ ನೀನು ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡು ಎಂಥ ಒಂದು ಶ್ರೇಷ್ಠವಾದಂಥ ಶಾಶ್ವತವಾದಂಥ ರಕ್ಷಣೆಯನ್ನು ನೀನು ನಮಗೆ ಕೊಟ್ಟಿದ್ದಿ. ಇದು ತಾತ್ಕಾಲಿಕವಾದ ರಕ್ಷಣೆಯಲ್ಲ, ಶಾಶ್ವತವಾದಂಥ ರಕ್ಷಣೆ. ನಿನ್ನ ನಾವು ಸ್ತುತಿಸ್ತೇವೆ, ಕೊಂಡಾಡ್ತೇವೆ. ಆದ್ದರಿಂದ ನಾನು ಕೇವಲ ನಂಬಿದ್ದೇನೆ ಅಂತ ಹೇಳಿಕೊಂಡು ನಾನು ರಕ್ಷಣೆಯ ನಂತರ ಕಳ್ಕೊಂಡೆ ಎಂಬಂಥ ದುರ್ಬೋಧನೆಗೆ ಒಳಗಾಗದಂತೆ, ನಾನು ನಿಜವಾಗಿ ರಕ್ಷಿಸಲ್ಪಟ್ಟಿದ್ದೇನೋ ಇಲ್ಲವಾ, ರಕ್ಷಣೆಯ ಅನುಭವ, ರಕ್ಷಣೆಯ ಫಲ ನನ್ನಲ್ಲಿ ಕಂಡುಬರುತ್ತಾ ಉಂಟೋ ಇಲ್ಲವೋ ಎಂಬುದನ್ನು ಪರೀಕ್ಷೆ ಮಾಡಿಕೊಂಡವರಾಗಿ ಜೀವಿಸಲಿಕ್ಕೆ ಕೃಪೆ ಮಾಡು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್.
ನೀನು.